ನಮಸ್ಕಾರ, ಮನೋಮಯ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಮಯಾ. ಆಶಾ ಕಾರ್ಯಕರ್ತರಿಗೆ ಮಾಸಿಕ ರೂಪ 12,000 ಗೌರವಧನ ಖಾತರಿಪಡಿಸಬೇಕೆಂದು ಪ್ರತಿಭಟನೆ. ಸ್ನೇಹಿತರೆ, ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತರ ಸಂಘ ಹಾಗೂ ಎಐಯುಟಿಯುಸಿ ಕಾರ್ಮಿಕ ಸಂಘಟನೆ ಅಡಿಯಲ್ಲಿ ಇವತ್ತು ಏನು ಹೋರಾಟ ನಡೀತಾ ಇದೆ. ಆಶಾ ಕಾರ್ಯಕರ್ತರಿಗೆ ಕನಿಷ್ಠ 12,000 ರೂಪಾಯಿ ಕೊಡಬೇಕು, ಮತ್ತೆ ಕೋವಿಡ್-19 ಅಲ್ಲಿ ಫ್ರಂಟ್ ಲೈನ್ ವಾರಿಯರ್ಸ್ ಅಂತ ಹೇಳಿ ಕೆಲಸ ಮಾಡ್ತಾ ಇದ್ದಾರೆ ಅವರಿಗೆ ಸರ್ಕಾರ ಅದರಲ್ಲೂ ರಾಜ್ಯ ಸರ್ಕಾರ ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡಿದೆ. ಅದಲ್ಲದೆ ನಾವು 15 ದಿನದಿಂದ ಹೋರಾಟನ ಮಾಡ್ತಾ ಇದ್ದಾರೆ. ಸೋ ಕೆಲಸ ಬಿಟ್ಟು ಹೋರಾಟದಲ್ಲಿ ಇದ್ದಾರೆ, ನಮಗೆ ಈ ರೀತಿ ಎಲ್ಲ ಸೌಲಭ್ಯಗಳು ಕೊಡಬೇಕು ಅಂತ ಹೇಳಿ, ಆದರೆ ರಾಜ್ಯ ಸರ್ಕಾರ ಸಂಪೂರ್ಣ ನಿರ್ಲಕ್ಷ್ಯ ಮಾಡ್ತಾ ಇರೋದು. ಇವರ ಬಗ್ಗೆ ಯಾರು ಮಾತಾಡಕ ರೆಡಿ ಇಲ್ಲ. ಮುಖ್ಯಮಂತ್ರಿಗಳಂತೂ ಫುಲ್ ಮೌನ ಆಗೋಗ್ಬಿಟ್ಟಿದ್ದಾರೆ. ಮೌನ ಮುಖ್ಯಮಂತ್ರಿ ಅಂತ ಹೇಳಿದ್ರು ತಪ್ಪಾಗಲಿಕ್ಕಿಲ್ಲ ಇವ್ರ ವಿಷಯದಲ್ಲಿ. ಇದನ್ನು ನಾವು ಇತ್ತು ನಮ್ಮ ಸಂಘಟನೆಯಿಂದ ಖಂಡಿಸ್ತಾ ಇದ್ದೀವಿ. ಒಂದು ವೇಳೆ ರಾಜ್ಯ ಸರ್ಕಾರ ಇನ್ನೂ ಕೂಡ ಎಚ್ಚೆತ್ತುಕೊಳ್ಳಿಲ್ಲ ಅಂತಂದ್ರೆ 29ನೇ ತಾರೀಕು ಇವತ್ತು ಸಿಎಂ ಮನೆ ಮುತ್ತಿಗೆ ಕಾರ್ಯಕ್ರಮವನ್ನು ಹಾಕೊಂಡಿದ್ದೀವಿ, ಮತ್ತೆ ಗುಲ್ಬರ್ಗಾ ಜಿಲ್ಲೆಯಲ್ಲಿ ಡಿಸಿ ಆಫೀಸ್ ಮುತ್ತಿಗೆ ಕಾರ್ಯಕ್ರಮವನ್ನು ಹಾಕೊಂಡಿದ್ದೀವಿ. 2,000 ಜನ ಆಶಾ ಕಾರ್ಯಕರ್ತರು ಅವತ್ತಿನ ದಿವಸ ಗುಲ್ಬರ್ಗಾ ಬರೋರಿದ ಕೇಳ್ಕೊಳ್ತಾ ಇದ್ದೀವಿ. ಸರ್ಕಾರನು ದುಡ್ದಿದ್ದು ನಾವು ಕಷ್ಟಪಟ್ಟು ದುಡ್ದಿದ್ದು ವೇತನ ಕೇಳ್ತಾ ಇದ್ದೀವಿ. ನಾವು ಅವರಿಗೆ ನಮ್ಮ ಬ್ಯಾರಿಯರ್ ಕೊಟ್ಟಿ ದುಡ್ಡು ನಮಗೆ ಹಾಕಿ ಕೊಡ್ರಿ ಅಂತ ನಾವು ಹೇಳ್ತಾ ಇಲ್ಲ. ಮಾಡ್ತಾನೆ ಕೆಲಸ ಮಾಡ್ತಾ ಇದ್ದೀವಿ, ದುಡ್ಡೇ ನಮಗೆ ಕೊಡು ಅಂತ ಹೇಳಿ ನಾವು ಕೇಳ್ತಾ ಇದ್ದೀವಿ ಅಷ್ಟೇ. ವಾಡಿ ಗದಗ ರೈಲ್ವೆ ಯೋಜನೆಗೋಸ್ಕರ ಜಮೀನು ಸ್ವಾಧೀನಪಡಿಸಿಕೊಳ್ಳುತ್ತಿರುವ ಬಗ್ಗೆ ರೈತರಿಂದ ಪ್ರತಿಭಟನೆ. ಜಮೀನು ಇವನ್ನ ಕಲ್ಲು ಗಣಿನ ಹೊಂದಿರತಕ್ಕಂತ ಜಮೀನು, ಅದಕ್ಕೆ ಕನಿಷ್ಠ ನಾವು ಡಿಮ್ಯಾಂಡ್ ಮಾಡ್ತಿರೋದು 25 ಲಕ್ಷ ರೂಪಾಯಿ ಪ್ರತಿ ಎಕರೆಗೆ ರೈತರಿಗೆ ಪರಿಹಾರ ಕೊಡಬೇಕು ಅಂತ ಹೇಳಿ. ಯಾಕಂತಂದ್ರೆ ರೈತರು ಆ ಕುಟುಂಬಗಳು ಆ ಜಮೀನಿನ ಕೃಷಿ ಕೆಲಸ ಬಿಟ್ರೆ ಬೇರೆ ಯಾವುದೋ ಉದ್ಯೋಗ ಮಾಡಕ ಆಗ್ತಿಲ್ಲ, ಬರಲ್ಲ ಅವರಿಗೆ. ಸೊ ಒಂದು ಕಡೆ ನಾವು ದೇಶದಲ್ಲಿ ನೋಡ್ತಾ ಇದ್ದೀವಿ, ಕೃಷಿ ಕ್ಷೇತ್ರನ ಕಬಳಿಸ್ಕೊಳ್ತಕ್ಕಂತ ಪ್ರಕ್ರಿಯೆ ಏನದಲ್ಲ ಸರ್ಕಾರ ತುಂಬ ಅಡಮಂಟಾಗಿ ಮಾಡ್ತಾ ಇರೋದು. ಯಾಕಂದ್ರೆ ರೈತರ ಆತ್ಮಹತ್ಯೆಗಳು ಎಷ್ಟು ಜಾಸ್ತಿ ಆಗಿದೆ ನಮ್ಮ ದೇಶದಲ್ಲಿ ಗೊತ್ತಿದೆ ನಮಗೆ. ಇನ್ನೊಂದು ಕಡೆ ಆಹಾರದ ಕೊರತೆಯಿಂದ ಜನಗಳು ಸಾಯ್ತಾ ಇರೋ ಪರಿಸ್ಥಿತಿ ಕೂಡ ನಮಗೆ ಗಮನಕ್ಕಿದೆ. ಇಲ್ಲಿ ರೈತರ ಪರವಾಗಿ ಸರ್ಕಾರ ನಡ್ಕೊಂಡು ಅವರ ಬೇಡಿಕೆಗಳನ್ನ ಗಮನಿಸಿ ಪರಿಹಾರ ಮಾಡೋ ನಿಟ್ಟಿನಲ್ಲಿ ಭೂಮಿ ಸ್ವಾಧೀನ ಪಡಿಸ್ಕೊಳ್ಬೇಕು ಅಂತೇಳಿ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಜೊತೆಗೆ ಆ ಕುಟುಂಬದಲ್ಲಿ ಯಾರು ರೈತರು ಹೊಲ ಕೊಡ್ತಾ ಇದಾರ ಆ ಕುಟುಂಬದ ಒಬ್ಬ ವ್ಯಕ್ತಿಗೆ ಸರ್ಕಾರಿ ನೌಕರಿ ಅಥವಾ ರೈಲ್ವೆ ಇಲಾಖೆಯಲ್ಲಿ ಅವರಿಗೆ ಒಂದು ಉದ್ಯೋಗ ಖಾತ್ರಿಪಡಿಸಬೇಕು ಅಂತೇಳಿ ಈ ಪ್ರತಿಭಟನೆ ಮೂಲಕ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಕೊಟ್ಟು ನಾವು ಒತ್ತಾಯಿಸ್ತಾ ಇದ್ದೀವಿ. ಈಗೇನು ಪಟ್ರಿ ಹಾಕ್ಲಿಕ್ಕತ್ತಾರ ರೈಲ್ವೆ ಇಲಾಖೆಯವರು, ಅದು ಏನದ ನಮ್ಗೆ ಪರವಾನಿಗೆ ತೊಗೊಂಡು ಹಾಕಬೇಕು. ನಮಗೆ ಸರ್ವೆ ಮಾಡೋ ಹೊತ್ತಿಗೆ ಎದುರು ಕರೆದು ಸರ್ವೆ ಮಾಡಬೇಕು. ಸರ್ವೆ ಬರಬರಿ ಆಗಿಲ್ಲ. ಒಬ್ಬರದು 10 ಗುಂಟ ಹೇಳ್ತಾರೆ, ಅಲ್ಲಿ ನೋಡಿದಾಗ 1 ಎಕರೆ 1.5 ಎಕರೆ ಭಾಳಷ್ಟು ಜಮೀನು ಹೋಗ್ತದೆ. ಇವ್ರ ಲೆಕ್ಕದ ನೋಡಿದ್ರೆ 10 ಗುಂಟ 5 ಗುಂಟ 15 ಗುಂಟ ಈ ಥರ ಎಲ್ಲ ಹೇಳ್ತಾ ಇದ್ದಾರೆ. ಇನ್ನೊಂದು ಏನಂದರೆ ನಮ್ಗೆ ಅರ್ಧ ಹೊಲ ಆ ಕಡೆ ಅವ ಅರ್ಧ ಹೊಲ ಈ ಕಡೆ ಅವ ಹೋಗೋದಕ್ಕೆ ಅದಕ್ಕೆ ಏನು ಅಂಡರ್ ಬ್ರಿಡ್ಜ್ ಮಾಡಿಕೊಡ್ಬೇಕು ನಮಗೆ ರೈತರಿಗೆ. ಅಲ್ಲಿ 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 ಒಂದೊಂದು ಕಿಲೋಮೀಟ್ರ್ ಅರ್ಧ ಅರ್ಧ ಕಿಲೋಮೀಟ್ರಿಗೆ ಹೋಗೋದಕ್ಕೆ ಪಟ್ಟಿ ದಾಟಿ ಹೋಗೋದಕ್ಕೆ ಅಂಡರ್ ಬ್ರಿಡ್ಜ್ ಸರಿಯಾಗಿ ಹದಿ ರೋಡ್ ಮಾಡಿಕೊಡ್ಬೇಕು. ಇನ್ನು ನಮ್ಗೆ ಬೆಲೆ ಏನಂದ್ರೆ ಒಳ್ಳೆ ಬೆಲೆ ಕೊಡಬೇಕು. ನಮ್ಮ ಜನರು ಓದಿದಾರೆ ಮಕ್ಕಳು, ಅವ್ರಿಗೆ ಒಳ್ಳೆ ಶಿಕ್ಷಣ ಯಾವುದೇ ಥರ ಅದ ಅವರ ಈಕ್ವಲ್ ನೌಕರಿ ಕೊಡಬೇಕು.